ಮಂಗಳೂರಲ್ಲಿ ನೀರಿನ ಕೊರತೆಯ ಹಿನ್ನೆಲೆಯಲ್ಲಿ ತುಂಬೆ ವೆಂಟೆಡ್ ಡ್ಯಾಂಗೆ ಸಚಿವ ಯುಟಿ ಕಾದರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಈ ವೇಳೆ ಸಚಿವರ ಜೊತೆಯಲ್ಲಿ ಎಂಎಲ್ಸಿ ಐವನ್ ಡಿಸೋಜಾ, ಮಾಜಿ ಶಾಸಕ ಜಿಆರ್ ಲೋಬೊ ಉಪಸ್ಥಿತರಿದ್ದರು. ನೀರಿನ ಮಟ್ಟವನ್ನು ಸಚಿವರು ಪರಿಶೀಲನೆ ಮಾಡಿದರು. ಈ ವೇಳೆ ಮಾತನಾಡಿದ ಸಚಿವರು ಮಂಗಳೂರಿಗೆ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಲು ಸೂಚನೆಯನ್ನು ನೀಡಲಾಗಿದೆ. ಜಿಲ್ಲಾಡಳಿತ ಹಾಗೂ ಶಾಸಕರೊಂದಿಗೆ ಚರ್ಚಿಸಿ ಸಮಸ್ಯೆಗೆ ಪರಿಹಾರಕ್ಕೆ ಸೂಚನೆ ನೀಡಲಾಗಿತ್ತು. ತಾಲೂಕು ಮಟ್ಟದಲ್ಲಿ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅನುದಾನ ಬಿಡುಗಡೆ ಮಾಡಲಾಗುತ್ತದೆ. ಇನ್ನು ಜನರಿಗೆ ನೀರಿನ ಸಮಸ್ಯೆ ಆಗದಂತೆ ಸೂಕ್ತ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ನೀತಿ ಸಂಹಿತೆ ಇರೋದ್ರಿಂದ ನಮ್ಮ ಕಾರ್ಯ ವಿಳಂಬವಾಗಿದೆ. ಎಲ್ಲಿ ಅನಿವಾರ್ಯತೆ ಇದೆ ಅಲ್ಲಿ ಬೋರ್ವೆಲ್ ವ್ಯವಸ್ಥೆ, ಟ್ಯಾಂಕರ್ ಮೂಲಕ ಹಳ್ಳಿಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ತಿಳಿಸಿದರು. ಬಹಳಷ್ಟು ಗ್ರಾಮದ ಎಲ್ಲೆಲ್ಲ ಇವತ್ತು ಗ್ರಾಮ ಪಂಚಾಯತಿನ ಬೇಡಿಕೆ ಬಂದಿದೆ ಅಲ್ಲೆಲ್ಲ ಕೂಡ ಇವತ್ತು ನಾವು ಟ್ಯಾಂಕರ್ನಲ್ಲಿ ಇಂಜಿನಿಯರ್ಗಳ ಮತ್ತು ತಹಸೀಲ್ದಾರ್ ರಿಪೋರ್ಟ್ ಪಡ್ಕೊಂಡು ಅಲ್ಲಿ ಟ್ಯಾಂಕರ್ ಸಪ್ಲೈ ಆಗ್ತದೆ. ಅದೇ ರೀತಿ ನಗರ ಮಟ್ಟದಲ್ಲಿ ಕೂಡ ಇವತ್ತು ಟ್ಯಾಂಕರ್ ಮೂಲಕ ಸಪ್ಲೈ ಇವತ್ತು ಮಾಡ್ತಾ ಇವತ್ತು ಇದ್ದೇವೆ. ಅದೇ ರೀತಿ ಇದು ಬಹುಶಃ ನಮ್ಮ ಜೂನ್ 15 ತನಕದು, ಜೂನ್ 15 ನಂತರ ಬಹುಶಃ ನಮ್ಮ ಪ್ರಕೃತಿ ವಿಕೋಪವಾಗುವಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ. ಅದೇ ಕೂಡ ನಮ್ಮ ಜಿಲ್ಲಾಡಳಿತ ಸಜ್ಜಾಗಿದ್ದುಕೊಂಡು ಎಲ್ಲ ನಮ್ಮ ಸೆಕ್ಷನ್ ಏರಿಯಲ್ಲಿ ನಮಗೆ